ಇವತ್ತು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಚುನಾವಣೆಗೆ ಕೇವಲ 4-5 ದಿನ ಮಾತ್ರ ಬಾಕಿ ಇದೆ. ಈ 4-5 ದಿನದಲ್ಲಿ ನಾವು ಎಷ್ಟು ಮನೆಗಳಿಗೆ ಹೋಗ್ತೀವಿ, ಎಷ್ಟು ಜನರ ಮನವೊಲಿಸ್ತೀವಿ, ಇದು ಮುಖ್ಯ ಆಗಿದೆ. ದೇವೇಗೌಡರಂತ 70 ವರ್ಷ ರಾಜಕಾರಣ ಮಾಡಿದಂತ ಹಿರಿಯರು ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತಂದ್ರೆ ಇದು ದೇಶ ಹಿತದ ಕಾರಣಕ್ಕಾಗಿ. ದೇಶದ ಭದ್ರತೆ ಮೋದಿಯಿಂದ ಸಾಧ್ಯ, ದೇಶದ ಅಭಿವೃದ್ಧಿ ಮೋದಿಯಿಂದ ಸಾಧ್ಯ, ದೇಶಕ್ಕೆ ಗೌರವ ಸಿಗದಕ್ಕೆ ಮೋದಿಯಿಂದ ಸಾಧ್ಯ ಅನ್ನುವಂತ ಕಾರಣಕ್ಕಾಗಿ ಇವತ್ತು ದೇವೇಗೌಡರು ಮೊಟ್ಟ ಮೊದಲ ಬಾರಿಗೆ NDA ಜೊತೆ ಬಂದು ಕುಮಾರಣ್ಣ ಅವರು ನಮ್ಮ ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ಬಂಧುಗಳೇ, ನಾನು ಒಂದೇ ವಿನಂತಿ ಮಾಡ್ತೀನಿ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾದ್ರೆ ನಮ್ಮ ಶಕ್ತಿ ಡಬಲ್ ಆಗುತ್ತೆ. ಈ ಡಬಲ್ ಶಕ್ತಿಯಿಂದ ನಾವು ಹೆಚ್ಚು ಮತವನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಕುಮಾರಣ್ಣ ಅವರು ಬಂದಿರುವ ಕಾರಣಕ್ಕಾಗಿ ನನಗೆ ವಿನಂತಿ ಮಾಡ್ತೀನಿ, ನಮ್ಮೆಲ್ಲ JDSನ ಮತ್ತು BJPಯ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ನಾವು ಒಟ್ಟಾಗಬೇಕು. ಮುಂದಿನ 2-3 ದಿನಗಳ ಕಾಲ ಬೂತ್ಗಳಲ್ಲಿ JDS ಮತ್ತು BJPಯ ಕಾರ್ಯಕರ್ತರು ಒಟ್ಟಾಗಿ ಮನೆ ಮನೆಗಳಿಗೆ ಹೋಗ್ಬೇಕು, ಜನರ ಮನವೊಲಿಸ್ಬೇಕು. ಯಾಕೆ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ, ಯಾಕೆ ಮೋದಿಯವರು ಪ್ರಧಾನಿ ಆಗ್ಬೇಕು, ಯಾತಕ್ಕಾಗಿ ದೇವೇಗೌಡರು ಮೋದಿಯವರ ಜೊತೆ ಕೈ ಜೋಡಿಸಿದ್ರು ಅನ್ನುವಂತ ವಿಚಾರವನ್ನ ಮನೆ ಮನೆಯಲ್ಲಿ ಮನೆ ಮನೆಗಳಲ್ಲಿ ತಿಳಿಸಿ ಅವರನ್ನು 26 ಕರ್ಕೊಂಡು ಬಂದು ಓಟ ಹಾಕಿಸ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಇಲ್ಲಿರುವಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು JDSನ ಕಾರ್ಯಕರ್ತರಿಗೆ ನಾನು ಮಾಡ್ತಾ ನಿಮ್ಮೆಲ್ಲರಿಗೆ ಕೂಡ ನಾನು ಆಶೀರ್ವಾದ ಕೇಳ್ತಾ ಇದ್ದೀನಿ. ದಯಮಾಡಿ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿ ನನ್ನನ್ನು ಹಿರಿಯರು ಮಾಡಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕನ್ನುವಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಕುಮಾರ ಅಣ್ಣನವರಿಗೆ, BS ಯಡಿಯೂರಪ್ಪನವರಿಗೆ, ಸದಾನಂದ ಗೌಡರಿಗೆ, ಜೋರಾಗಿ ಒಂದ್ ಸರಿ ಹೇಳಿ, ಜೋರಾಗಿ ಮುನಿ ರಾಜಣ್ಣನವರಿಗೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.